ಹಾಲು ಕಕ್ಕೊಂಡು ಕೂಡಲೇ ವಿಧ ನಡೀತು. ಛತ್ರಪತಿ ಶಿವಾಜಿ ಮಹಾರಾಜನ ತಾಯಿ
ಖುಷಿಯನ್ನು ಕಂಡುಕೊಂಡು ದೈತ್ಯರು ಕೂಡ ಅಭಿವೃದ್ಧಿ ಮಾಡ್ಯಾಳ ಬಂದಂತ ದೈತ್ಯರು ಕೂಡ ಅಭಿವೃದ್ಧಿ ಮಾಡ್ಯಾಳ ಇವ ಬಂದಾನ ಆ ಪಾಟಿ ಜಿಗಿದು ಬಂದ್ರಂತ ಇಲ್ಲ ಮಾಡೋದಂತ ಆಗಿ ಜಿಗಿದ್ರ ಇಲ್ಲ ಮಾಸ್ತರ ಆಯ್ತು ರೀ ಅವ್ರು ಹೇಳಿದ್ರು ಅವ್ರು ಆ ವಾದ ಕರೆಕ್ಟ್ ಆಗ್ತಿತ್ತಂದ್ರೆ ಮಾತಾಡ್ಬೇಕ್ರಿ ಸರ್ ಹೌದು ಆ ವಾದ ಕರೆಕ್ಟ್ ಆಗೋಲ್ಲ ಎಲ್ಲಿ ಏನು ಸ್ವಾದ ಹೊಂಡಲಾಗಿತ್ತಂದ್ರೆ ಅವ್ರು ಅದಕ್ಕೆ ಮಾತ ಕಡಿಮೆ ಮಾಡಿ ಹೌದು ಹಣನ ಜಾಸ್ತಿ ಮಾಡಿರ್ತಕ್ಕಂತ ಮಾತನ್ನ ಹೇಳಿದ್ರು ಬಹಳ ಸುಂದರವಾಗಿ ಹೇಳ್ಯಾರ ಹೌದು ಅದಕ್ಕೆ ಬಹಳ ಏನು ಮಾತಾಡುವಂತ ವಿಶೇಷ ಹೌದು ಇಲ್ಲ ಇನ್ನು ಇಲ್ಲ ಇನ್ನ ಒಂದು ಮಾತನ್ನ ಹೇಳೋದೈತೆ ಅವ್ರಿಗೆ ಯಾರಂತಪ್ಪ ಜಗತ್ತದಾಗ ತಾಯಿನ ಉಳಿಸದವ್ರು ಯಾರದಾರ ಅಂತಕ್ಕಂತ ಮಾತನ್ನ ಹೌದು ಹೇಳ್ಯಾರ ಇದೊಂದು ಮಾತು ಹೇಳಣ ವಿಷಯಕ್ಕೆ ವಿರಾಮ ಬಿಡುವುದೇನು ಹೌದು ಜಮದಗ್ನಿ ಮಹಾರುಷಿ ಹೌದು ಜಮದಗ್ನಿ ಮಹಾರುಷಿ ಮಗ ಪರಶುರಾಮ ಹೇಳ್ದ ಏನಂತಪ್ಪ ಯಾಕೆ ಮಗ ಪರಶುರಾಮ ಹೇಳದಂತ ಕೇಳಿದ್ರ ಯಾಕಪ್ಪ ಜಮದಗ್ನಿ ಮಹಾರುಷಿ ಮಡದಾಗಿರ್ತಕ್ಕಂತ ರೇಣುಕಾದೇವಿ ಹೌದು ರೇಣುಕ ರಾಜನ ಮಗಳ ರೇಣುಕಾದೇವಿ ಹೌದು ಜಮದಗ್ನಿ ಮಹಾರುಷಿ ಮೇಲೆ ಮನಸ್ಸು ಮಾಡಿ ಆದ್ರೆ ನಿನ್ನ ನಿನ್ನೆ ಆಗ್ತೀನು ಇರ್ಲಿಕ್ಕಂದ್ರೆ ನಾ ಬ್ಯಾರೆ ಅವ್ರ ಜೋಡಿ ಮದುವೆ ಆಗುವ ತಿಳ್ಕೊಂಡ ರೇಣುಕಾದೇವಿ ಕೇಳ್ದಕ್ಕರ ಹೌದು ಜಮದಗ್ನಿ ಹೇಳ್ತಾನ ಏನಂತ ನಾ ಗುಂಡ ಗವಾರದಾಗ ಇರಾವ ಹೌದು ಗಟ್ಟಿ ಕೆಲಸ ತಿಂದ್ರ ಪ್ರಪಂಚ ಮಾಡವ ಸಂಸಾರ ಮಾಡವ ನನ್ನಂತ ಋಷಿನ ಪಡ್ಕೊಂಡು ನೀನು ಸುಖವನ್ನ ಕೇಳಿದಿ ಹೌದು ಮಹಾರಾಜನ ಮಗಳಿದೀನಿ ಚಲೋ ರಾಜನ ಮಂತ್ರ ನೋಡಿ ಲಗ್ನ ಆಗ ತಿಳ್ಕೊಂಡ ಜಮದಗ್ನಿ ಋಷಿ ಹೇಳ್ದ ಹೌದು ಅವಾಗ ಹೇಳ್ತಾನ ರೇಣುಕಾದೇವಿ ಯಾರತಪ್ಪ ಆದ್ರೂ ನಿನ್ನ ಕೂಡ ನನ್ನ ಮದುವೆ ಇರ್ಲಿಕ್ಕಂದ್ರೆ ಜಗತ್ತದಾಗ ಹಿಂಗೆ ಇರ್ತೇನೆ ತಿಳ್ಕೊಂಡು ಹೇಳ್ದಕ್ಕರ ಅವಾಗ ಜಮದಗ್ನಿ ಲಗ್ನಕ್ಕೆ ಒಪ್ಪಿಕೊಂಡ ಹೌದು ಮದುವೆಯಾಗಿ ರೇಣುಕಾದೇವಿ ಒಂದು ಕೊಟ್ಟು ಹಾಕದವ ಯಾರತಪ್ಪ ಹಾವಿನ ಕೊಳೆ ಹಾವಿನ ಸಿಂಬಿ ಮಾಡಿ ಉಸ್ಕಿನ ಕೊಡ ಮಾಡಿ ನದಿಯಿಂದ ನೀರು ತರಬೇಕಂತ ಹೇಳಿ ಕಳಿಸದ ಹೌದು ಅವಾಗ ರೇಣುಕಾದೇವಿ ನದಿಗೆ ಹೋಗಿ ಹೋಗಿ ಹಾವಿನ ಸಿಂಬಿ ಮಾಡಿ ಉಸ್ಕಿನ ಕೊಡ ಮಾಡಿ ತಲೆ ಮೇಲೆ ಇಟ್ಟುಕೊಂಡು ನೀರು ತುಂಬಿಕೊಂಡು ತರ್ತಿದ್ರು ಹೌದು ನದಿ ಒಳಗ ಮೀನು ನೋಡಿ ಆ ಹೆಣ್ಣ ಗಂಡ ಎರಡು ಮೀನುಗಳನ್ನ ಹೌದು ನೋಡಿ ಅವ್ರ ರೂಪ ನೋಡಿ ಲಾವಣ್ಯ ನೋಡಿ ಮನಸ್ಸಿಗೆ ತರ್ಕೊಳ್ಳೋ ಶಕ್ತಿ ರೇಣುಕಾದೇವಿ ಆಗ್ಲಿಲ್ಲ ಹೌದು ನಾನು ಹಿಂಗೆ ಆಡ್ತಿದ್ದೆ ಅಂತಕ್ಕಂತ ಭಾವಕಿನಲ್ಲಿ ಬಂತು ಹೌದು ಹಾವಿನ ಸಿಂಬೆ ಹರಿದು ಹೋಯ್ತು ಉಸ್ಕಿನ ಕೊಡ ಒಡೆದು ಹೋಯ್ತು ಹೌದು ಅವಾಗ ಮನೆಗೆ ಬಂದಕ್ಕರ ಜಮದಗ್ನಿ ಮಹಾರುಷಿ ಅಂತ ಏನತ್ತಪ್ಪ ನನ್ನ ಮಾತು ನೀ ಪಾಲಿಸಿಲ್ಲ ಮಾತು ತಪ್ಪಿದ್ರೆ ನಿನ್ನ ಮೈಯೆಲ್ಲ ಮಹಾರ ಹೋಗಿ ಬಿಡ್ತ ತಿಳ್ಕೊಂಡ ಶ್ರಾಪ ಕೊಟ್ಟ ರೇಣುಕಾದೇವಿಗೆ ಮೈಯೆಲ್ಲ ಮಹಾರ ಹೋಗಿ ಬಿಡಿತ ಹೌದು ಅವಾಗ ಅಕ್ಕಯ್ಯ ದುರ್ಗೈನ ಬಲ್ಯಾಕ ಹೋಗಿ ರೋಗ ನಿವಾರಣೆ ಮಾಡ್ಕೊಂಡ ಹೌದು ಧರಣಿ ಮೇಲೆ ಅಡ್ಡಾಡ್ಬೇಕಂತ ಬಂದ್ರು ಅವಾಗ ಜಮದಗ್ನಿ ಮಹಾರುಷಿ ಪರಶುರಾಮರ ಕೈಲೆ ತಾಯಿನ ಕಳಿಸ್ಬೇಕ ತಿಳ್ಕೊಂಡು ಮಾತು ತಗೊಂಡ ಹೌದು ಶ್ರಾಪ ಕೊಟ್ಟ ಹೇಳ್ತಾರ ಪರಶುರಾಮಗ ಯಾರತ್ತಪ್ಪ ನಿನ್ನ ತಾಯಿ ಮಾತು ತಪ್ಪಾಳ ಹೌದು ತಾಯಿನ ಕಡಿಯ ತಿಳ್ಕೊಂಡ ತಂದೆ ಮಗನಿಗೆ ಹೇಳ್ದ ಅವಾಗ ಮಗ ಪರಶುರಾಮ ಎಂತ ಮಾತು ಕೇಳ್ದ ತಂದಿಗೆ ಎಂತ ಮಾತಪ್ಪ ನಾ ತಾಯಿನ ಕಡಿತೀನು ನಾ ಬೇಡಿದ ವಚನ ನೀ ಕೊಡುವಂತ ಹೌದು ನೀ ಏನು ಕೇಳಂತ ಕೇಳು ಮೊದಲು ನನ್ನ ತಾಯಿನ ಕಡಿಯ ತಿಳ್ಕೊಂಡ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ ಅವಾಗ ಪರಶುರಾಮ ತಾಯಿನ ಕಡ್ದ ಹೌದು ತಾಯಿನ ಕಡ್ದ ತಂದಿ ಹೊಳಿ ಕೇಳ್ತಾನ ಯಾರತ್ತಪ್ಪ ನನಗಿಂತ ಮೊದಲ ನನ್ನ ತಾಯಿಗಿಂತ ಮೊದಲ ಮೂರು ಮಂದಿ ಅಣ್ಣತಮ್ಮರ ನೀ ನಾಶ ಮಾಡಿದಿ ಹೌದು ಅವ್ರನ್ನ ಸುಟ್ಟು ಬಸ ಮಾಡಿರ್ತಕ್ಕಂತ ಅಣ್ಣತಮ್ಮರ ಎಬ್ಬಿಸ್ಬೇಕಂತ ಕಲಂಕ ಸುಟ್ಟು ಬಸ ಮಾಡಿರ್ತಕ್ಕಂತ ಅಣ್ಣತಮ್ಮರ ಎಬ್ಬಿಸ್ಕೊಂಡ ಪರಶುರಾಮ ಹಳ್ಳಿ ತಾಯಿನ ಕೇಳ್ದ ಏನತ್ತಪ್ಪ ನಾ ಕಡ್ದಿರ್ತಕ್ಕಂತ ತಾಯಿನ ಹೊಳಿ ಎಬ್ಬಿಸಿದ ಅವಾಗ ಜಮದಗ್ನಿ ಮಹಾರುಷಿ ಅಂತಾರ ಏನತ್ತಪ್ಪ ಕೇಳು ಕೊಡ್ತೀನಿ ಕರೆ ಇದೊಂದು ಮಾತು ಬಿಟ್ಟು ಕೇಳಂತ ಹೌದು ಅವಾಗ ಪರಶುರಾಮ ಹೇಳ್ತಾನ ಯಾರತ್ತ ನೀ ಪಟ್ಟು ಮಾತಿಗೆ ನಡೆಯಬೇಕಂದ್ರೆ ತಾಯಿನ ಎಬ್ಬಿಸು ಹೌದು ಇರ್ಲಿಕ್ಕಂದ್ರೆ ನೀನು ವಚನ ಭ್ರಷ್ಟ ಆಗಬೇಕಂದ್ರೆ ತಾಯಿನ ಎಬ್ಬಿಸ್ಬಾರ್ದ ಕಾಲಕ್ಕ ಹೌದು ಪಟ್ಟು ಮಾತಿಗೆ ನಾನು ನಡ್ಕೋಬೇಕಂತ ತಿಳ್ಕೊಂಡ ಜಮದಗ್ನಿ ಮಹಾರುಷಿ ಹಳ್ಳಿ ಎಲ್ಲಮ್ಮನ ಜೀವದಾನ ಮಾಡ್ಯಾನ ಹೌದು ಇದು ಜೀವದಾನ ಮಾಡ್ಬೇಕಾದ್ರೆ ಯಾರ ಪ್ರಭಾವ ಅಂತ ಕೇಳಿದ್ರೆ ಮಗ ಪರಶುರಾಮನ ಪ್ರಭಾವದಿಂದ ಜೀವದಾನ ಹೇಳಕ್ಕೆ ಹೌದು ಹೌದು ಹಿಂಗ ಯಾವ ತಾಯಿ ಮಗನ ಜೀವದಾನ ಮಾಡ್ಯಾಳ ಹೌದು ಹೇಳದವ ಕಣ್ಣು ಕೊಟ್ಟಿದ್ದು ಗಾಜಿನ ಗುಂಡಿ ಇಟ್ಟಿದ್ದು ಇಂತ ಕತೆ ಸಾವಿರದವ ನನ್ನ ಬರ್ಲಿ ಹೌದು ನೀ ಹಿಂಗ ಮಾಡಿ ಇಸು ಮಂದಿ ಎಪ್ಪಿಸಿ ಕಳಿಸಿ ಮೊದಲೇ ಹೇಳಿದೆ ನಿಮ್ಗೆ ಗೊತ್ತ ನೀವು ಚಟ ನನಗೆ ಮೊದಲು ಎಪ್ಪಿಸಿ ಕಳಿಸ್ಬಾರ್ದು ಇವರು ಮಂದಿನ ಎಪ್ಪಿಸಿ ಕಳಿಸ್ತಾರ ಒಂದು ಪಕ್ಕ ಗುರುತಿಲಿ ಹೇಳಿದ್ರೆ ಮಂದಿ ಲಯಾದಾಗಿಟ್ಟು ಯಾರ ಲಯಾದಾಗಿಟ್ಟು ಮಂದಿನ ಹೌದು ಇವ್ರು ನೋಡಿ ತಂಡ ಹೇಳೋದು ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮರೆ ನನಗೂ ತಂಡ ಆಯ್ತು ನೋಡಿ ಬಹಳ ಮಾತಾಡಬೇಡ್ರಿ ಹೌದು ಎಷ್ಟು ನೀರು ಕಟ್ಟಿ ನೋಡು ಅಟ್ಟೆ ಮಾತಾಡಿರ್ತಕ್ಕಂತ ಮಾತನ್ನ ಹೇಳ್ಯಾರ ಹೌದು ಅವ್ರೆಲ್ಲ ದೈವದವರು ಕಾಟ ಮಾಡೋರು ಇರ್ತಾರ ಸಭಾದಾಗ ಒಬ್ಬರೇ ಶಾಡೆ ಇರ್ತಾರ ಹೌದು ಅವ್ರು ಕಾಟ ಮಾಡಿದ್ರೆ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರ ಹಂಗಪ್ಪ ಯಾವ ವಿಷಯಗಳನ್ನ ಹೆಂಗ್ ಕೊಡ್ಕೊತ ಹೋಗ್ತಾ ನೋಡ ಹೌದು ಆ ವಿಷಯದ ಮೇಲೆ ಕಾಟ ಹೊಡಿತಿರ್ತಾರ ಅವ್ರು ಕಲ್ಯಾಣ ಅನುಭವ ಮಂಟಪದಾಗ ಲಕ್ಷದ 96,000 ಗಣಗಳ 63 ಜನ ಪುರಾತನ ರಾಕನಾಗಮನ ಸ್ಟೋರಿನ ಹೇಳಿದ್ದ ವಸ್ತ್ರದಾಟ ಒಂದು ಘಟನೆ ಆಗ್ಯದ ಹೌದು ಏನ್ ಘಟನೆ ಆಗ್ಯದ ಏನು ತಾಯಿನಿಂದ ಕೂಸುಗೊಳ್ಳದ ಅಲ್ಲ ಪ್ರಭು ಗುರುಗಳಿಂದ ಕೂಸುಗೊಳ್ಳದ ಹೇಳಿ ಮಂಗಳಾರತಿ ಮಾಡಕ್ ಮಾತಾಡಿದ ನನಗೆ ಸಹಿತ ತೆಗೆದಿಲ್ಲ ಮಾಡ್ತೀವಿ
ಮರ್ತಾ ಕಾತ ಅವರೇ ತಿಳ್ಕೊಂಡ್ರವರು ಇವ ಯುದ್ಧ ವಿಷಯದ ಹೋಗಾರನ್ನು ಗುರ್ತಾ ಇದ್ದವ್ರಿ ಆಕೆಯನ್ನ ಅವರ ಹಾಕಿ ಹೊಡೆದ್ರೆ ಇವನು ಹಾಕಿ ಹೊಡಿತಾರ ಅಂತ ಹೇಳಿ ಹೌದು ವಿಷಯ ಸ್ಟಾಪ್ ಅಂದಾರ ಹೌದು ಚಂದಗೆ ವಿಷಯ ಮಾತಾಡಿದ್ರೆ ಬೆಳಗಿನ 6 ಗಂಟೆ ಆದ್ರೂ ಈ ಊರ ಹೊರಗೆ ಬಿಡುತ್ತಿದ್ದಲ್ಲಿ ತಿಳಿಯಾಗಿರ್ಲಿ ನಮಗೆ ಹೌದು ಇದೇ ಊರ ಒಬ್ಬ ಹಾಡಿದ ಕೊಂಕಡಗಾಯಿ ಸುರೇಶ ಅಂತ ಹೇಳಿ ಹೌದು ಇಲ್ಲೇ ಹೋಗಿ ಇದ್ರು ಇದ್ದಿರ್ಬೇಕಮ್ಮ ಹೌದು ಬಾಗೇವಾಡಿ ತಾಲೂಕು ಕೂಡಿಗೆ ಒಳಗ ಹೌದು ಮುಂಜಾನೆ 9:30 ಆದ್ರೂ ಮಂಗಳಾರತಿ ಮಾಡಿಕೊಟ್ಟಿಲ್ಲ ಕೇಳು ಇಲ್ಲೇ ಇದೇ ಊರಾಗ ಬಂದು ಹೇಳ್ತಾನೆ ಹೌದು ಮುಂಜಾನೆ 9:30 ಆದ್ರೂ ಅವ್ರು ಮಂಗಳಾರತಿ ಮಾಡಿಕೊಟ್ಟಿಲ್ಲ ಹೌದು ಜಗದಿನಿ ಮಲಕಾರ ಮಾಸ್ತರ್ ಸಂಕಟ ಬರ್ತಿದ್ದ ಅವ ಗಾಡಿ ಒಂದು ಇಳಿಲಕ್ಕೆ ತಯಾರಿಲ್ಲ ನಾ ಮಂಗಳಾರತಿ ಮಾಡಕ್ ತಯಾರಿಲ್ಲ ಇದೇ ಕೊಂಕಡಗಾಯಿ ಸುರೇಶನ ಸರ್ ಮಂಗಳಾರತಿ ಮಾಡಿದ್ರು ಮಾಡಿಲ್ಲ 9:30 ಅವ ಮಂಗಳ ಬಂದಿತ್ತು ಸರ್ ನನ್ನ ಕಡೆ ಮಾತು ಹೋಗ್ಯದಂತ ಮಂಗಳಾರತಿ ಮಾಡಿದ ಹತ್ತ ಊರಾಗ ನೀ ಬಂದಿದ್ದಿ ರಾತ್ರಿ ಬಾರದಾಗ ಬಂದು ಓಡಿಸ್ಲಪ್ಪ ನೀ ಮಾತಾಡವ ಯಾರು ಮಾತಾಡ್ತಾರ ಇಲ್ಲಿ ಯಾರು ಆಗ್ಲಿ ನಮ್ಮ ಮೇಡಮ್ ಅವ್ರು ಹಂಗೆ ಸಾಫ್ಟ್ ಆಗ್ತಾರೋ ದಿನ ಮಾಸ್ತಾರ ಮಕ್ಕಳು ನಮ್ಮ ತೀರ ಸಾಕಿ ಕೊಡ್ಬೋದಿತ್ತಮ್ಮ ಅದಕ್ಕೆ ಇರ್ಲಿ ಹೌದು ಬಾಳ ಮಾತಾಡುವಂತ ವಿಶೇಷ ಇಲ್ಲ ಹೌದು ಕೊಟ್ನಾಳ ಸೋಮು ಮಾಸ್ತಾರ ಕೂಡ ಬಾಳ ಒಳ್ಳೆ ಕಲಾವಿದರು ಇದಾರೆ ಅಗದಿ ಅದ್ಭುತ ಮಾತಾಡುವಂತ ವ್ಯಕ್ತಿ ಇದಾರ ಇವ ಜೇರ್ಕಂತ ಏನ್ ಮಾಡ್ಬೋದು ಇದು ನಮ್ ತಂಗಿ ಮೇಳದ ಹಿಂಗ ನಡೆದ ಜೇರ್ಕಂತ ನನ್ನ ಮೇಳದ ಕೈಗೆ ಇವ ಸಿಕ್ಕಿದ್ದ ಅಂದ್ರೆ ಬ್ಯಾರೆ ಇರ್ತದೆ ಯಾರು ಮಾಡ್ತಿದ್ರು ಹೇಳಿ ನಾವು ಸುಮ್ಮನೆ ನಾವು ಬಿಜಾಪುರಕ್ಕೆ ಬಂದಾಕರ ಅಣ್ಣ ನಮ್ಮ ಕಾರ್ಯಕ್ರಮದಾಗ ನೋಡೋದು ಬರೆಯೋದು ಕೂಡ ಇವ್ರು ಉಡ ಬಂದ್ರು ಒಂದ್ 4 ಮಾತು ನೀನೇ ಹೇಳದ ಕಡೆ ಹೇಳಂತೀನಿ ಹೌದು ನಂದ ಸ್ವಂತ ಮೇಳದ ಜೇರ್ ನನ್ನ ಮೇಳದ ಮಗ್ಳು ಇವಾಗ ಇದ್ದಂದ್ರ ದೋತ್ರ ನುಂಗಿ ಉಪ್ಪು ಮಂಡಿದ್ವಿ ಅಂದ್ರ ಆಹಾ ಹೆಂಗಂದ್ರಿ ನಮಗ್ ಹಾಡಕ್ ಬರ್ದಲ್ಲ ಬರೇ ಮಾತಾಡಕ್ ಯೂಟ್ಯೂಬ್ದಾಗ ಹೊಡೆದ್ ನೋಡ್ರಿ ಪುತ್ತಾ ಕೊರ್ಸು ಮಾಸ್ತರ್ ಬರ್ತಂತಂಗಿಲ್ಲ ಹೌದು ಅದಕ್ಕೆ ಇರ್ಲಿ ಅವನಿಗೆ ಗುರುತೈತದ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಶರಣಿಯರಲ್ಲಿ ಉತ್ತಮ ಶರಣಿ ಎಂದು ಕೀರ್ತಿ ಸಾರಿತು ಅಂತ ಮಾದೇವಿ ಅವರ ವಚನ ಭಗವಂತನು ನಂಬಿ ಕುರಿ ಹಿಗ್ಗಲಿ ಶಿವನ ಕಂಡರು ಭಕ್ತ ಬಲ್ಲಳ ಶರಣ ದೇಶದ ಸಲುವಾಗಿ ಹೋರಾಟ ಮಾಡಿ ಪ್ರಾರಂಭ ತ್ಯಜಿಸಲು ಕರ್ನಾಟಕದ ಹುಲಿ ಸಂಗೊಳ್ಳಿ ಅದಕ್ಕೆ ಇರ್ಲಿ ಬಾಳ ಮಾತಾಡೋದು ಬೇಡ ಯಥಾ ಪ್ರಕಾರ ಯಾರು ಚಾಲ ಹಾಡಿ ಹಾಡಿ ಸಹಕಾರ ಪಾಳೆ ಕೊಡು ಓಕೆ ಓಕೆ.